ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಜಾನ್ಸಿನ್ ಅವರ ಬಗ್ಗೆ ಮಾತಾಡಿದ ಆದರೆ ರೀಸೆಂಟ್ ಆಗಿ ಕೆಲವು ತಿಂಗಳ ಹಿಂದೆ ನಾನು ನಿಮಗೆ ತಿಳಿಸಿದ್ದೆ ನಮ್ಮ ಸಿನೇಷನ್ ಲೀಡರ್ ಜಾನ್ಸಿನ ಅವರು ಸಿಮ್ಸನ್ ಅನ್ನೋ ಒಂದು ಕಾರ್ಟಿನಲ್ಲಿ ಒಂದು ಸ್ಪೆಷಲ್ ನ ಕೊಡ್ತಾ ಇದ್ದಾರೆ ಅಂತ ಆ್ಯಂಡ್ ಈಗ ಆ ಅಪೀರಿಯನ್ಸ್ನ ಅವರು ಕೊಟ್ಟಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ನಮ್ಮ ಜಾನ್ಸಿನ ಅವರು ಡೆಲಿವರಿ ಮಾಡುವಂತಹ ಕೆಲಸನ ಮಾಡ್ತಾರೆ ಅಂದರೆ ಪಾಪುನ ಡೆಲಿವರಿ ಮಾಡಿಸುವಂತಹ ಕೆಲಸನ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂಡ್ ಡಬ್ಡಬ್ಲ್ಯೂ ಆರ್ ರೆಫ್ರೆನ್ಸ್ ಕೂಡ ಅಲ್ಲಿ ಹಾಕ್ತಾರೆ ಸಿಕ್ಸ್ಟೀನ್ ಟೈಮ್ ಡಬ್ ಡಬ್ಲ್ಯೂ ಜಾನ್ಸಿನಾ ಅಂತಲೂ ಕೂಡ ಹೇಳ್ತಾರೆ ಯು ಕ್ಯಾನ್ ಸಿ ಮಿ ಅನ್ನೋ ಒಂದು ಜೆಸ್ಟರ್ ಕೂಡ ಅವ್ರದ್ದು ನೋಡೋದಕ್ಕೆ ಸಿಗುತ್ತೆ ಎನಿ ಆಗ್ಲಿ ಜಾನ್ಸನ್ ಅವ್ರನ್ನ ಸಿಮ್ಸನ್ ಕಾರ್ಟೂನ್ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕೂ ಎನ್ ಎಕ್ಸ್ ಟಿ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಎನ್ ಎಕ್ಸ್ ಟಿ ಸಿ ಡಬ್ಲ್ಯೂ ನೆಟ್ವರ್ಕ್ ಗೆ ಹೋಗ್ತಾ ಇದೆ ಅಂಡ್ ಈಗ ನಮ್ಮ ಶಾನ್ ಮೆಕ್ಕಲ್ಸ್ ಅವರು ಎನ್ ಎಕ್ಸ್ ಟಿ ಅಲ್ಲಿ ತುಂಬಾ ದೊಡ್ಡ ರಿಟರ್ನ್ಸ್ ಕೂಡ ಆಗ್ತಾವೆ ಅನ್ನೋದನ್ನ ಟೀಸ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ನೀವೇನಾದ್ರೂ ಎನ್ ಎಕ್ಸ್ ಟಿ ನೋಡುತ್ತಾ ನಾವ್ ಇಲ್ಲೇ ನಿಂತು ಬಿಟ್ಟಿದೀವಿ ಅಂದ್ರೆ ನೀವು ಇನ್ನು ಕೂಡ ಏನು ನೋಡಿಲ್ಲ ಇನ್ನು ತುಂಬಾ ವಿಚಾರಗಳು ಎನ್ ಎಕ್ಸ್ ಟಿ ಅಲ್ಲಿ ಅಂತ ನಮ್ಮ ಅವರು ತಿಳಿಸಿದ್ದಾರೆ ದೊಡ್ಡ ಮ್ಯಾಸು ಕೂಡ ನೋಡೋದಕ್ಕೆ ಸಿಗಬಹುದು ಮೊದಲನೇದಾಗಿ ನಮ್ಮ ಎಂ ಪಂಕ್ ಅವರು ಬರ್ತಾ ಇದ್ದಾರೆ ಅದೇ ಒಂದು ದೊಡ್ಡ ವಿಚಾರಿನ್ ಅವರು ಕೂಡ ಬರ್ತಾ ಇದ್ದಾರೆ ಅದು ಕೂಡ ಒಂದು ದೊಡ್ಡ ವಿಚಾರ ಈ ಎರಡು ನೇಮ್ ಅಲ್ಲೇ ಇನ್ನು ಟಾಪ್ ನೇಮ್ಗಳು ನಮಗೆ ಎನ್ಎಸ್ಟಿ ನೋಡೋದಕ್ಕೆ ಸಿಗ್ಬಹುದು ನೆಕ್ಸ್ಟ್ ಅಪ್ ಡೇಟ್ ಕಡೆ ಬರದಾದ್ರೆ ಇದ್ರತಕ್ಕ ನಮ್ಮ ಜಾಕೋ ಫಾಟೋ ಅವರ ಬ್ರದರ್ ಜರ್ನಿ ಫಾಟೋ ಅವರ ಬಗ್ಗೆ ಇವರು ಕಾಣಿಸ್ತಾ ಇಲ್ವಂತೆ ನಿಜವಾಗ್ಲೂ ಇವರು ಕಾಣಿಸ್ತಾ ಇಲ್ವಂತೆ ನಮ್ಮ ಫಾಟೋ ಹಾಗೆ ಜರ್ನಿ ಫಾಟೋ ಇವ್ರಿಬ್ರು ಕೂಡ ಟ್ವಿನ್ ಬ್ರದರ್ ಅಂತ ಅನ್ಕೋತೀನಿ ಯಾಕಂದ್ರೆ ಒಂದೇ ತರ ಕಾಣಿಸ್ತಾ ಇದ್ದಾರೆ ನೀವು ಕೂಡ ಇಲ್ಲಿ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು ಅಂಡ್ ಇವರು ಸೆಪ್ಟೆಂಬರ್ ಹದಿಮೂರನೇ ತಾರೀಕಿಂದ ಕಾಣಿಸ್ತಾ ಇಲ್ವಂತೆ ಇದನ್ನ ಅವರ ಫ್ಯಾಮಿಲಿ ಮೆಂಬರ್ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಸೊ ಅವರು ಒಂದು ಟ್ವೀಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ನಮ್ಮ ಫಾಟೋ ಅವರ ಅಂಥ ಬ್ರದರ್ ಕಳೆದೋಗಿದ್ದಾರೆ ನಮ್ಮ ಜಾಕೋ ಫಾರ್ಟೋ ಅವರು ಆರಾಮಾಗಿದ್ದಾರೆ ರೋಮನ್ ರೈನ್ಸ್ ಅವರು ಆರಾಮಾಗಿದ್ದಾರೆ ಹೂಸೋಸ್ಗಳು ಆರಾಮಾಗಿದ್ದಾರೆ ಯಾರಿಗೂ ಕೂಡ ಏನು ಟೆನ್ಷನ್ನೇ ಇಲ್ವಾ ಅಂತ ಅನ್ಸುತ್ತೆ ಆ ಕಡೆ ಫ್ಯಾಮಿಲಿ ಅದೇ ರೀತಿ ಅನಿಸುತ್ತೆ ಯಾಕಂದರೆ ಹದಿನೆಂಟು ವರ್ಷ ಆದಮೇಲೆ ಅವ್ರ ನ ಅವರು ನೋಡ್ಕೋಬೇಕಲ್ವಾ ಅದಕ್ಕೋಸ್ಕರ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅನ್ಕೋತೀನಿ ಅದರಿಂದನೇ ರೋಮನ್ ರೈನ್ಸ್ ಹೂಸೋಸ್ಗಳಂತಹ ಟಾಪ್ ಸ್ಟಾರ್ಸ್ಗಳು ಡಬ್ಲುಡಬ್ಲ್ಯೂ ಅಲ್ಲಿ ಇದಾದ್ರೆ ನಮ್ಮ ಜಾಕೋಫಾಟು ಹಾಗೆ ಟಾಮ ಟೊಂಗ ಟೊಂಗಲವ್ವ ಇವರೆಲ್ಲರೂ ಕೂಡ ಕ್ರೈಮ್ ಮಾಡಿ ಜೈಲಿಗೂ ಕೂಡ ಹೋಗಿ ಬಂದಿದ್ದರು ಯಾಕಂದರೆ ಅವರಿಗೆ ಮನೆಯ ಅಗತ್ಯ ಕತೆ ಇತ್ತು ಸೊ ಇವರು ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ ಅಂತ ಅನ್ಕೋತೀನಿ ಯು ಎಸ್ ಎಲ್ ಎಲ್ಲ ಹಿಂಗೆ ಅಂಡ್ ಈಗ ನಮ್ಮ ಜರ್ನಿ ಫಾರ್ಟೋ ಅವರು ಆಗಿದ್ದಾರೆ ನೋಡೋಣ ಅವರು ಸಿಕ್ತಾಗಿ ಏನಾದರೂ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಮ್ಮ ಲೋಗನ್ ಪಲ್ ಅವರಿಗೆ ನಮ್ಮ ಲೋಗನ್ ಪಲ್ ಅವರಿಗೆ ಕಂಗ್ರಾಚುಲೇಷನ್ ಅಂತ ತಿಳಿಸಬೇಕು ಯಾಕಂದ್ರೆ ನಮ್ಮ ಲೋಗನ್ ಪಲ್ ಅವರಿಗೆ ಪಾಪವಾಗಿದೆ ಆಗಿದೆ ಅಂತಾನೆ ಹೇಳ್ಬಹುದು ಅವರ ವೈಫಿಗೆ ಪಾಪ ಆಗಿದೆ ನಮ್ಮ ಲೋಗನ್ ಪಲ್ ಅವರು ಒಂದು ಹೆಣ್ಣು ಮಗುವಿನ ತಂದೆ ಆಗಿದ್ದಾರೆ ಸೊ ಈಗ ಅವರಿಗೆ ಇನ್ನೂ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟೀಸ್ ಗಳು ಬಂದಿದೆ ಅದೇ ರೀತಿಯವರು ತನ್ನ ಕರಿಯರ್ ಅಲ್ಲಿ ಮುಂದುವರಿತಾ ಇರಲಿ ಅಂಡ್ ಖುಷಿ ದಿನಗಳನ್ನ ಕಾಣ್ತಾ ಇರಲಿ ಅಂತ ಹಾರೈಸೋಣ ಕಡೆ ಬ್ಯಾಡ್ ಲೈವ್ ಬಗ್ಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಗು ಕೂಡೂ ಅವರು ಹೋಸ್ಟ್ ಗಳನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಈ ಹೋಸ್ಟ್ ಗಳು ಬೇರೆ ಯಾರು ಅಲ್ಲಾಗ ನಮ್ಮ ಬಿಯಾಂಕ ಬ್ಲೇರ್ ಹಾಗೆ ಜೇಡ್ ಕಾರ್ಗಿಲ್ ಅವರು ಎಸ್ ಇವರನ್ನ ಡಬ್ಲ್ಯೂ ಅವರು ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಹೋಸ್ಟ್ ಗಳಾಗಿ ಕನ್ಫರ್ಮ್ ಮಾಡಿದ್ದಾರೆ ಅಂಡ್ ಇವರಿಬ್ರು ಬ್ಯಾಡ್ ಬ್ಲಡ್ ನ ಹೋಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಲಿಟ್ರಲಿ ಏನು ಅಗತ್ಯಕತೆ ಇತ್ತು ಇವರಿಬ್ರು ಹೋಸ್ಟ್ ಆಗಿ ಮಾಡೋದಕ್ಕೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದು ರಸಲ್ ಮೇನಿಯಾ ಅಲ್ಲ ಇದು ಸಮ್ಮರ್ ಸ್ಲಾಮ್ ಅಲ್ಲ ಇದು ಸರ್ವೈವರ್ ಸೀರೀಸ್ ಅಲ್ಲ ಅಥವಾ ಇದು ರಾಯಲ್ ರಂಬಲ್ ಕೂಡ ಅಲ್ಲ ಇದು ನಾರ್ಮಲ್ ಆಗಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಂಡ್ ಇಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಆಗಿ ಬಿಯಾಂಕಾ ಬ್ಲೇಯರ್ ಅವ್ರನ್ನ ಡಬ್ಲ್ಯೂ ಅವರು ಹೋಸ್ಟ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಸೊ ಗಾಯ್ಸ್ ಬಿಯಾಂಕಾ ಬ್ಲೇಯರ್ ಅವರಂತೂ ಇವ್ರು ಹೆಂಗಾದ್ರೂ ಮಾಡಿ ಯಾವ್ದಾದ್ರು ಒಂದು ಶೋ ಅಲ್ಲಿ ಇನ್ಕ್ಲೂಡ್ ಮಾಡಲೇಬೇಕು ಪೋಸ್ಟರ್ ಅಲ್ಲೂ ಕೂಡ ಅವರು ಚಾಂಪಿಯನ್ ಆಗಿಲ್ಲ ಅಂದ್ರೂ ಕೂಡ ಬಿಯಾಂಕ ಬ್ಲೇರ್ ಅವ್ರನ್ನ ಇನ್ಕ್ಲೂಡ್ ಮಾಡೇ ಇರ್ತಾರೆ ಎಲ್ಲಾ ಕಡೆ ಬಿಯಾಂಕ ಬಿಯಾಂಕ ಅಂತ ತಗೊಂಡ್ ಸಾಯ್ತಾ ಇರ್ತಾರೆ ತುಗಿ ನನಗಂತೂ ಈ ಕರ್ಮನ ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಒಂದು ಬ್ಲಾಕ್ ಗರ್ಲ್ ಅಂತ ಎಲ್ಲ ಕಡೆನೂ ಕೂಡ ಅವ್ರನ್ನ ಇನ್ವಾಲ್ವ್ ಮಾಡಲೇಬೇಕಾ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಬ್ಲಾಕ್ ವುಮೆನ್ಸ್ಗಳು ಇನ್ನು ಸಿಕ್ಕಾಪಟ್ಟೆ ಜನ ಇದ್ದಾರೆ ಡಬ್ಲ್ಯೂ ಅಲ್ಲಿ ಅವ್ರಿಗೂ ಕೂಡ ಒಂದು ಚಾನ್ಸ್ ನ ಕೊಡಬೇಕು ಅದು ಬಿಟ್ಟು ನಾರ್ಮಲ್ ಆಗಿ ಬಿಯಾಂಕ್ ಬ್ಲೇಯರ್ ಬಿಯಾಂಕ್ ಆಫ್ಲೇಯರ್ ಎಲ್ಲಾ ಪೋಸ್ಟ್ ಅಲ್ಲೂ ಕೂಡ ಬಿಯಾಂಕ್ ಅರ್ ಬೇಲಿ ಅವರು ಚಾಂಪಿಯನ್ ಆಗಿದ್ದಾಗಲೂ ಕೂಡ ಅವ್ರನ್ನ ಬಿಟ್ಬಿಟ್ಟು ಬಿಯಾಂಕ್ ಅಪ್ಲೇಯರ್ ಅವ್ರನ್ನ ಹಾಕಿದ್ರು ಅಂತಾನೆ ಹೇಳ್ಬೋದು ಬಿಯಾಂಕಾ ಬ್ಲೇಯರ್ ಅವ್ರಿಗೆ ಮಾತ್ರ ಇದಂತೂ ಸಿಕ್ಕಾಪಟ್ಟೆ ದೊಡ್ಡ ಅಡ್ವಾಂಟೇಜ್ ಸಿಕ್ಕಿದೆ ಅವರು ಬ್ಲಾಕ್ ಆಗಿರೋದಕ್ಕೆ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರದಾದ್ರೆ ಇದರತಕ್ಕಂಥದ್ದು ನಮ್ಮ ಸತ್ ಫ್ರೀಕ್ ಇನ್ ರೊಲೆನ್ಸ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಸತ್ ಫ್ರೀಕ್ ಇನ್ ರೆನ್ಸ್ ಅವರು ಫುಟ್ಬಾಲ್ ನೋಡೋದಕ್ಕೆ ಹೋಗಿರ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಅಲ್ಲಿ ನಮ್ಮ ಸತ್ ಫ್ರೀಕ್ ಇನ್ ರೆನ್ಸ್ ಅವರು ತನ್ನ ಡಬ್ಲ್ಯೂಬ್ಲ್ಯೂ ರಿಟರ್ನ್ ಬಗ್ಗೆ ಒಂದು ಕಮೆಂಟ್ ನ ಮಾಡಿದ್ದಾರೆ ಅಲ್ಲಿಂದ ಡಬ್ಲ್ಯೂ ಅವರೇ ನಮ್ಮ ಸತ್ ರೋಲೆನ್ಸ್ ಅವರ ವಿಡಿಯೋನ ರೆಕಾರ್ಡ್ ಮಾಡಿದ್ದಾರೆ ನೀವೇ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಸೆಟ್ ಅವರು ಮೊದಲನೇದಾಗಿ ಎಲ್ಲರೂ ಕೂಡ ಸ್ಮ್ಯಾಕ್ ಡೌನ್ ನೋಡಿ ಪಿಕಾಕ್ ನೆಟ್ವರ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಕ್ಲೂಸಿವ್ ಆಗಿದೆ ಅಂತ ಸ್ಮ್ಯಾಕ್ ಡೌನ್ ನ ಮೊದಲನೇದಾಗಿ ಅಡ್ವರ್ಟೈಸ್ ಮಾಡಿ ಅದಾದ್ಮೇಲೆ ಅಕ್ಟೋಬರ್ ಐದನೇ ತಾರೀಕು ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ ನಮ್ಮ ನಮ್ಮ ಅವರು ಪ್ರಕಾರ ಬ್ಯಾಡ್ ಬ್ಲಡ್ ಅಲ್ಲಿ ತನ್ನ ರಿಟರ್ನ್ ಮಾಡ್ತಾ ಎಸ್ ವಿಡಿಯೋನ ನೋಡಿ ಅದೇ ರೀತಿ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದಾರೆ ಅಂಡ್ ಅದೇ ರೀತಿ ರೂಮರ್ಸ್ ಗಳು ಬರ್ತಾ ಇದೆ ಏನೇ ಆಗ್ಲಿ ಈ ವರ್ಷದ ಎಂಡಿಂಗ್ ಸೆತ್ ಫ್ರೀಕಿನ್ ಇನ್ ರೋಲೆನ್ಸ್ ಅವರಂತೂ ತನ್ನ ರಿಟರ್ನ್ ಮಾಡೇ ಮಾಡ್ತಾರೆ ಬಟ್ ಡಬ್ಲ್ಯೂ ಅವರು ಬ್ಯಾಡ್ ಬ್ಲಡ್ ಅಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನಮ್ಮ ಸೆತ್ರ ಹೇಳಿರೋಂಗೆ ಯಾರು ಕೂಡ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನಾ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ ನಾಳೆ ಮಂಡೆ ನೈಟ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ